ಬಡವ್ರು ಯಾರದಾರ ಹೇಳ್ರಿ ಭೂಮಿ ಮೇಲೆ? ಒಪ್ಪತ್ತು ಊಟ ಸಿಗಲಾರ್ದವ್ರಿಗೆ ಯಾರೂ ಇಲ್ಲ. ಆದರೂ ಅದು ಗೊಳೆ ಹಾಕಬೇಕು ಅನ್ನೋ ಬುದ್ಧಿ, ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ. ಏನು ಚಿಂತೆ ಮಾಡಿ ಮಾಡಿ ಇವನು ಚಿಂತೆ ಮುಗಿದ್ರೊಳಗೆ ಇವನು ಅತ್ತ ಹೋಗಿರ್ತಾನೆ ರೀ, ಕಟ್ಕೊಂಡು ತೊಗೊಂಡು ಹೋಗ್ತಾರೆ ಮತ್ತಿನ ಗೋರಿಗೆ. ಇದ್ರದ ಚಿಂತೆ ಶಿವಚಿಂತೆ ಮಾಡುವವರು ಯಾರದಾರು ಅಂತ ಕೇಳ್ತಾನೆ ಚೌಡಯ್ಯನವರು ನಿಮ್ಗೆ ಹೇಳ್ತಾನೆ. ಹೌದಲ್ರಿ, ನಮ್ಮ ಜೀವನ ಪವಿತ್ರವಾಗಿರ್ಬೇಕ್ರಿ. ದೇಹ ಒಂದಿಷ್ಟು ಸಾಧ್ಯ ಆದಷ್ಟು ಇನ್ನೊಬ್ಬರು ವಸ್ತು ಹಿಡಿಬಾರ್ದು, ಇನ್ನೊಬ್ಬರದ ಮೇಲೆ ಕಾಲು ಎತ್ತಿ ಇಡಬಾರ್ದು, ಇನ್ನೊಬ್ಬರಿಗೆ ನೋವಾಗುವಂಗೆ. ಅವರೇ ಭಾಳ ಚಂದದ ನಿಮ್ಗೆ ಹೇಳ್ತಾನೆ, ಮಹಾತ್ಮರ ಮಾತುಗಳು ಕೇಳ್ಬೇಕ್ರಿ. ಅದಕ್ಕೆ ಸಂತ ಸಂಘ ಅಂತ ಕರೀತಾರೆ, ಸತ್ಸಂಗ ಅಂತಿರಲ್ಲ ನೀವು, ಸಂತರ ಸಂಘಿದು. ಈ ಆನಂದ ನಿಮಗೆ ಮನೆಯಾಗ ಸಿಗ್ತದನ್ರಿ? ಸಿಗ್ತೈತ್ರಿ. ಸಿಗ್ತಿದ್ರೆ ನೀವು ಇಲ್ಲಿ ಬರ್ತಾ ಇದ್ದಿಲ್ಲ. ಹೌದಲ್ರಿ, ಇಲ್ಲಿ ಇದು ಸಿಗುದೇ ಇಲ್ಲರಿ, ಯಾರೂ ಕೊಡಂಗಿಲ್ಲ ಇದು ನಿಮ್ಮ ಮನೆಯಾಗೆ. ಮತ್ತಷ್ಟು ದ್ವೇಷ ಮತ್ಸರ ಅಸುಹೆ ಇವ ಬರ್ತಾವಿನ, ಮತ್ತೇನು ಸಿಗಕ್ಕೆ ಸಾಧ್ಯ ಇಲ್ಲ. ಹೌದಲ್ರಿ, ಅದಕ್ಕೆ ಈ ಸಂಘಕ್ಕೆ ಭಾಳ ಬೆಲೆ ಅದ ನಿಮ್ಗೆ ಹೇಳ್ತಾನೆ. ಅದಕ್ಕೆ ಈ ಶುದ್ಧ ದೇಹ ಇದನ್ನು ಶುದ್ಧವಾಗಿ ಇಟ್ಕೋಬೇಕು, ಕಾಲ ಕೈಯ ಬಾಯಿ ಅಷ್ಟು ಭಗವಂತ ಕೊಟ್ಟದ್ರೊಳಗೆ. ಹೌದಲ್ರಿ, ನೀವು ಅದೀರಿ ಈಗೆಲ್ಲ ಹೆಣ್ಮಕ್ಳು ಅಷ್ಟೇ, ಎಲ್ಲರೂ ಇವರು ಅದಾರೆ, ನಮ್ಮವ್ರು ಎಲ್ಲರೂ ಅದಾರೆ. ಬೆಳಗರಿ ಬೇಕೊಂಡು ಕೂತವ್ರು ಗಂಡಸರು ಅತ್ತಾರೆ ಇವ್ರಿಗೆ ರೀ, ನಿಮಗೆ ಹೆಣ್ಮಕ್ಳು ಅತ್ತಾರೆ ರೀ. ಹೌದಲ್ರಿ, ಅದು ದೇಹ ಆಟ ಹೆಣ್ಮಕ್ಳು ಗಂಡ್ಮಕ್ಳು. ಶರಣರು ಹೆಂಗೆ ಹೇಳಾರ್ರಿ, ಗಡ್ಡ ಮೀಸಿ ಬಂದರೆ ಗಂಡೆಂಬುವರು, ಮುಡಿ ಬಂದರೆ ಹೆಣ್ಣೆಂಬುವರು, ಒಳಗೆ ಸುಡಿಯುವ ಆತ್ಮ ಗಂಡೂ ಅಲ್ಲ ಹೆಣ್ಣು ಅಲ್ಲ. ಹಿಂಗೆ ತಿಳ್ಕೊಬೇಕು ನೀವು, ಮುಪ್ಪಾಗೈತಿ. ಎಷ್ಟು ಜನ ಮುದುಕು ಹೆಣ್ಮಕ್ಳು ಅನ್ಕೊಳ್ಳೋರು ನೀವು, ಎಷ್ಟು ಜನ ಗಣಸರ ತಿಳ್ಕೊಂಡ್ರಿ, ಏನಪ್ಪ ವ್ಯವಹಾರ ಕೇಳ್ಯಾರ ನಿಮ್ಗೆ? ಅದು ಒಳಗೆ ಅದನ್ನು ಗಚ್ಚಿ ತಿಳ್ಕೊಂಡು ಕೂತ್ರೆ ಇದು ಹೋಗುದೇ ಅಂದ್ರಿ. ಗದ್ಲ ಗದ್ಲ ಕಳಿತನ, ನೀವು ಏನು ಮಾಡಿದರೂ ಏನೂ ಆಗೋದಿಲ್ಲ. ಹೋಗ್ಬೇಕು ಅದು ಭಾವನೆ, ಕಳ್ಕೊಬೇಕು. ನಾನು ಆತ್ಮ ಸತ್ಯ ವಸ್ತು ಇರುವವ, ಯಾವಾಗಲೂ ಇರುವವ. ದೇಹ ಬರ್ತೈತಿ ಹೋಗ್ತದ್ರಿ. ದೇಹ ಜನಮೃತ್ಯು ಒಡಲಿಂಗಿ ಹರಣಕ್ಕೆ ಕ್ಷುದೆ ತೃಷ್ಣೆ. ಭರಮಾನುಭವದವ್ರು ಭಾಳ ಚಂದ ಹೇಳ್ತಾರೆ, ಸಾಹುಟ್ಟುಗಳು ದೇಹಕ್ಕೆ ಜನಮೃತ್ಯು ಒಡಲಿ ಹರಣಕ್ಕೆ ಹಸು ನೀರಡಿಕೆ ಪ್ರಾಣವಾಯು ಅವು ಇವು ಇವೆಲ್ಲ ಈ ಅವಕ್ಕೆ ಬೇರೆ ಬೇರೆ ಅದಾವು. ಅವ ನಾವಂತ ತಿಳ್ಕೊಂಡು ಕೂತೀವಲ್ಲ, ಇದು ದೊಡ್ಡ ತಪ್ಪ. ಹೌದಲ್ರಿ, ಅದಕ್ಕೆ ದೇಹ ಶುದ್ಧವಾಗಿರ್ಬೇಕು. ಇದಕ್ಕೇನಂತ ಕರೀತಾರೆ, ಇದು ಒಂದು ದೇಹದ ಒಂದು ಶುದ್ಧತೆ. ಇದಕ್ಕೆ ನೀತಿ ಅಂತ ಕರೀತಾರೆ, ನೀತಿ ಅಂತ ಕರೀತಾರೆ. ಇದರದ ಸುಮ್ ಸಂಕ್ಷಿಪ್ತ ಹೇಳ್ತೇನೆ, ನಿಮಗೆಲ್ಲ ಗೊತ್ತೈತಿ. ಇದು ದೇಹ ಶುದ್ಧವಾಗಿಟ್ಕೊಳ್ಳೋದು. ಇನ್ನೊಂದು ಅದರಿ, ವಾಣಿ ಶುದ್ಧ ಮಾಡ್ಕೊಳ್ಳೋದು. ನಮ್ಮ ವಾಣಿ ಮಾತದಾವಲ್ಲ, ನೀವು ಮಾತಾಡ್ತಿರಲ್ಲ. ಬಸವಣ್ಣವ್ರು ಏನು ಹೇಳಿದ್ರು, ಅಯ್ಯ ಎಂದೊಡೆ ಸ್ವರ್ಗ, ಎಲಬೋ ಎಂದಡೆ ಇಷ್ಟ ರೀ. ಬರ್ರಿ ಅಂತ ಬರ್ರಿ ಅಂತಂದ್ರೆ ಅವರು ಬರ್ರಿ ಅಂತಾರೆ, ಬಾರು ಅಂದ್ರೆ ಯಾಕೋ ನಿನಗೇನಾಗೈತಿ ಅಂತ ಅವರು ಅಂತಾರೆ. ಹೌದಲ್ರಿ, ಅದಕ್ಕೆ ನಾವು ವಾಣಿ ಶುದ್ಧ ಇರಬೇಕು. ಈ ಮನುಷ್ಯನಲ್ಲಿರ್ತಕ್ಕಂಥ ಇದು ವಿನಯದೆಂದಿರಬೇಕು. ಬಾಗಿದ ತಲೆ ಮುಗಿದ ಕೈಯ, ನನಗೆ ನಾನೇ ಹಗೆ ನೋಡಯ್ಯ, ನನಗೆ ನಾನೇ ಕೆಳೆ ನೋಡಯ್ಯ, ನಿಮ್ಮ ಸದ್ಭಕ್ತರೊಡನೆ ವಿರೋಧವು ಮಾಡಿದೊಡೆ ಎನ್ನು ಕೊಲ್ಲುವುದಾಗಿ, ನಿಮ್ಮ ಪುರಾತನರಿಗಂಜಿ ಬೆಸಗೊಂಡಡೆ ಎನ್ನ ಕಾಯುವುದಾಗಿ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಅನ್ನ ಹಗೆಯಲ್ಲಿ ಕೆಳೆಯಲ್ಲಿ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಹೇಳಿಲ್ಲ. ಅದಕ್ಕೆ ಬಸವಣ್ಣವರು ಈ ರೀತಿಯಾಗಿ ಬದುಕಿ ಹೋದರು ಅಂತಂದ್ರೆ ಅವರು ಜಗದ್ವಂದ್ಯರಾದರು. ಇವು ಏನಿಲ್ಲರಿ, ಇವನು ಸುಮ್ಮ ಸುಮ್ಮನೆ ತಿರುಗಾಡ್ತಾನ್ರಿ ಎಂದು ಒಬ್ಬರಿ ನಮಸ್ಕಾರ ನಮಸ್ಕಾರ ಮತ್ತು ಮನೆಯಕ್ಕೆ ಆಗೋದಿಲ್ಲ. ಈಗ ವಯಸ್ಸಾಗಣ ಏನು ಮಾಡೋಕ್ಕಾಗ್ತದೆ? ಸತ್ರಡಿ ಇರುವಾಗ ಸಂತರ ಮಹಾತ್ಮರ ಹತ್ರ ಹೋಗಿ ಅವ್ರು ಸೇವೆ ಮಾಡಬೇಕು. ಇಂಥ ಜಾಗದಾಗ ಬಂದು ಒಂದಿಷ್ಟು ಕಸ ಹೊಡಿಬೇಕು ರೀ, ಇಲ್ಲಿ ಒಂದಿಷ್ಟು ಕಸ ಹೊಡಿಬೇಕು, ಇದ್ದದ್ದು ಕಸ ಆರಿಸ್ಬೇಕು. ಬಕಡೆ ಅಕಡಿದ ತಂದು ಹೋಗೋದು ಆದರೆ ಹೆಂಗೆ ಮಾಡಿದ್ರಿ? ಅವ್ರ ಸ್ವಾಮಿಗಳು ಹರಿಯಾಗದ್ ನೋಡಿದ್ರೆ ಅವ್ರ ಸಂಕಟ ಆಗ್ಬೇಕಲ್ರಿ. ಇಲ್ಲಿದ್ದಾವ್ರಿ ನಮ್ಮ ಕಡೆ ಹೆಂಗೆ ಮಾಡ್ತಾವ್ರಿ? ಆ ಕಡೆ ಈ ಕಡೆ ತೊಗೊಂಬರೋದ್ರು ಉದ್ಪದ್ದಿ, ಆ ಕೊಬ್ಬರಿ ಪಟ್ಟಿ, ಜುಟ್ಟ ಅಂಥವಿಂಥ ಎಲ್ಲ ಕಾರ್ಕ್ ತೊಗೊಂಡು ಬಂದು ಆ ಪ್ಲಾಸ್ಟಿಕ್ ಕಟ್ಟು ಹರಿದು ಹೋಗೋದು, ತೆಂಗಿನ ಜುಟ್ಟಾಟ ತೆಗೆದು ಹೋಗೋದು, ಪಟ್ಟಿ ಹೊಡೆದು ಮ್ಯಾಗಿನ ತೆಗೆದು ಇಲ್ಲೇ ಹೋಗಿದ್ದು ಮನೆಯಾಗಿಲ್ಲ ಸುಡ್ಲಾಕೆ ಜಾಗ ಇಲ್ಲರಿ. ಬರ್ಷಿನ ಮೇಲೆ ಮಾಡೋದಾಕತಿ ಆ ಸ್ವಾಮಿಗಳು ಸುಡುವಾರಕ್ಕಬೇಕಾರೆ ತೆಗೆದು ಹೋಗಿವ್ಯಾರ. ಇದಕ್ಕೆ ಜೀವನ ಅಂತ ಕರೆಯಂಗಿಲ್ಲ. ಇದಕ್ಕೆ ಇದು ದೇಹ ಶುದ್ಧ ಆಗಬೇಕಾದ್ರೆ ಸೇವಾ ಮಾಡ್ಬೇಕ್ರಿ, ಇದಕ್ಕೆ ಸೇವಾ ಮಾಡಬೇಕು. ಇದರಿಂದ ವಾಣಿಯಿಂದ ನಮ್ಮ ವಾಣಿ ಶುದ್ಧ ಆಗಬೇಕಾಗಿತ್ತಂದ್ರೆ ಭಗವಂತನ ಧ್ಯಾನ ಸ್ತೋತ್ರ ಅಂತ ಕರೀತಾರಲ್ಲ, ಈಗ ಅಂತಿರಲ್ಲ ಅಂತಿಮ ಸತ್ಯ ಏನೋ ಅನ್ರಿ ನೀವು, ಬಸವ ಅನ್ರಿ, ಶಿವ ಅನ್ರಿ, ಹರಿ ಅನ್ರಿ, ಈ ವಾಣಿ ಅದು ಶುದ್ಧ ಆಗ್ಬೇಕ್ರಿ.
ಅದರಲ್ಲಿ ವಿನಯತೆ ಇರಬೇಕು. ಬರ್ರಿ ಅಂತ ಇದೇ ನಾಲಿ ಇದೇ ಬಾಯಲ್ಲ, ಈ ಬಾಯಲನ್ನು ಬರ್ರಿ, ಕುಡ್ರಿ, ಉಂಡ್ರಿ, ಪ್ರಸಾದ ಇವೆಲ್ಲ ಮಾಡಂತಂದ್ರೆ ಇದಕ್ಕೆ ಅಂತದ್ರಿ. ನೀವು ಭಾಳ ನಿಜಾದ ಪ್ರಪಂಚದೊಳಗೂ ಒಂಥರ ಇದಾರೆ ಇದು ಪರಮಾರ್ಥದೊಳಗೆ. ನೀವೆಲ್ಲರೂ ಮನ್ಯಾಗ ಅನುಕೂಲ ಇತ್ತು ಅಂತಂದ್ರೆ ಅವರು ಚಲೋ ಇರ್ತಾರೆ, ನೀವು ಚಲೋ ಇರ್ತೀರಿ. ಪ್ರತಿಕೂಲ ಆತಂದ್ರೆ ಹೆಂಗಾಗ್ತದ್ರಿ? ಶುರು ಆಗ್ತದ್ರಿ ದ್ವೇಷ, ಮತ್ಸರ. ಅವ್ರು ನೋಡ್ರಿ ನಿಮಗೆ ಆಗೋದಿಲ್ಲ, ನಿಮ್ಮ ನೋಡ್ರಿ ಅವ್ರಿಗೆ ಆಗೋದಿಲ್ಲ. ಇದು ಜೀವನದ ಒಂದು ರೀತಿ ರೀ ಅದ. ಇದು ಅದಕ್ಕೆ ವಿಷಮ ಅಂತ ಕರೆದ್ರು. ಸಮಸತ್ವ ಉಳ್ಳ ಯಾವ ಕಾಲಕ್ಕೂ ಸಮತ್ವ ಇಲ್ಲ ಈ ಪ್ರಪಂಚ. ಒಬ್ಬ ಶ್ರೀಮಂತ ಇರ್ತಾನ, ಅವ್ನು ತಲೆಗೆ ಹಾಕೊಂಡು ಶ್ರೀಮಂತ, ನೀವು ಬಡವಂತ ಅಂತಾನೆ, ಇವು ಬಡವಂತ ತಲೆಗೆ ಹಾಕೊಂಡ. ಯಾರು ಈ ಪ್ರಪಂಚದಾಗ ಬಡವರು ಅಲ್ಲ, ಯಾರು ಶ್ರೀಮಂತರು ಅಲ್ಲ, ಯಾರು ಶ್ರೇಷ್ಠರು ಅಲ್ಲ, ಯಾರು ಕನಿಷ್ಠರು ಅಲ್ಲ. ನೀವೊಂದು ಸುಮ್ಮನೆ ನಾವು ಶ್ರೇಷ್ಠ ಅಂತ ತಲೆಗೆ ಹಾಕ್ಕೊಂಡಿವು. ಒಂದು ಕೆಲವೊಂದು ಮಂದಿ ಕನಿಷ್ಠರು, ನಾವು ಬಡವರು, ನಾವೇನು ಆಗದವರು, ನಮ್ಮ ಹತ್ತಿರ ಏನೂ ಇಲ್ಲ ಅಂತೇನು ತಿಳ್ಕೊಂಡು ಕೂತೀವಲ್ಲ, ಇದ ನಮ್ಮ ಅಜ್ಞಾನ. ಅದಕ್ಕೆ ನಮ್ಮ ವಾಣಿ ಸುದ್ದಿಟ್ಕೋಬೇಕು. ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಬಾರ್ದು, ಮೋಸದ ಮಾತುಗಳನ್ನು ಹೇಳಬಾರ್ದು. ಸುಳ್ಳು ಹೇಳೋದು ಅಂತಂದ್ರೆ ಗುರ್ತೈತಲ್ಲ ನಿಮ್ಗೆ, ಜಗಳ ಹಚ್ಚಿದ್ರೆ ಅವ್ರಿಗಂದು ಹೇಳೋದು. ನಮ್ಮ ಊರಾಗಿದ್ದರೆ ಅವ ಅಲ್ಲಿ ಒಂದು ಹೇಳೋದು, ಅವ್ನು ಹೋಗಿ ಒಬ್ಬಗೆ ಹೇಳೋದು, ಏ ನಿನ್ನ ಹಿಂಗೆ ಭೇದ ನೋಡು ಅಂತ ಹೇಳೋದು. ಏನತ್ತು ಭೇದ ಅನ್ನೋದು ನಾನು ಹೇಳಬೇಡ ಅಂದಾನತ್ತ ನಾವು ಭೇದ. ಅವ್ನು ಹೋಗಿ ಹೇಳಿದ್ರೆ ಭೇದನತ್ತು ಏನತ್ತು ಭೇದನು ಅಂತ ಅವಂಗೆ ಕೇಳಿದಲ್ಲೋ, ಅದನ್ನು ಹೇಳಬೇಡ ಅಂದಾನ ನಾವು. ಅದು ಹುತ್ತ ಈಗ ವಾರ ಹೆಟ್ಲು ಹೋದ್ರೆ ಆಡ್ತೀರಿ ಅದು ಊರಾಗ. ಭೇದನು ಹೇಳಬೇಡತ್ತಾನು ಭೇದ ಅವನಂತೆ ಕೋದ್ರೆ ಅವ್ನು ಸಿಗ್ತಿದ್ದಿಲ್ಲ ಅವಂಗೆ. ಕಡೆಗೆ ಒಂದಿನ ನಾಲ್ಕು ಮಂದಿನ ಹಿಡಿದು ಹಿಡಿದ್ರಿ ಅವನು, ಹಿಡಿದ ನೀ ಭೇದದಿ ಅಂತ ಏನು ಭೇದದಿ ಅಂತ ಕೇಳಿದ ಅವನು. ನಾ ಏನು ಭೇದನಂದವ ಮತ್ತು ಹೇಳಬೇಡ ಅಂದದಿಲ್ಲ ಅತ್ತ ನೀ ಭೇದ ತಂದ. ನಾ ಭೇದ ಇಲ್ಲ ಅಂದ್ರೆ ಹೇಳಬೇಡ ಅಂದನೆ ಅಂತ ಹೇಳಿದ್ನಿ ಅವನು ತಂದವ. ಇಂಥವೆಲ್ಲ ನಂಬ್ತೀರಿ ನೀವು? ಅದು ಈ ಇದೇನೈತಲ್ಲ, ಈ ಸ್ವರೂಪದ ಜ್ಞಾನವನ್ನು ಪಡೆಯುವುದಕ್ಕಾಗಿ ನಾವು ಈ ಸಂತರ ಸಂಘ ಮಾಡಬೇಕು. ವಾಣಿ ಸುದ್ದಿ ಇಟ್ಕೊಳ್ಳೋಕ್ಕೆ ಭಜನೆ, ಕೀರ್ತನೆ, ನಾಮಸ್ಮರಣೆ, ಉಪಾಂಸ, ವಾಚಿಕ, ಮಾನಸಿಕ ಅಂತ ಜಪ ಮೂರು ವಿಧ ಅದಾವೆ ರೀ. ನಿಮ್ಮ ವಾಣಿ ಶುದ್ಧ ಆಗ್ಬೇಕಾದ್ರೆ ಶಿವಾಯನ್ಮ ಶಿವಾಯನ್ಮ ಬಾಯಿಲೆ ಅನ್ನೋದು ರೀ. ಮತ್ತು ಅದಕ್ಕಿಂತ ಸೂಕ್ಷ್ಮ ಒಳಗೆ ಬಂದ ನಿಮ್ಮ ನಿಮಗಷ್ಟೇ ಕೇಳಿಸುವಂಗೆ ಉಪಾಂಸ ಅಂತ ಕರೀತಾರೆ. ಅದು ಜಪ ಮಾಡೋದು ಅಪ್ಪಗಳು ಎಲ್ಲ ಹೇಳ್ಯಾರ, ನಿಮ್ಮ ಬುದ್ಧಿಜಿ ಅವ್ರು ಹೇಳ್ಯಾರ, ಮಲ್ಲಿಕಾರ್ಜುನ ಅಪ್ಪಗಳು ಭಾಳ ದಿವಸ ಕೇಳಿದವ್ರು. ಅವ್ರು ಇದ್ದಿರಿ ಅಂದ್ರೆ ಅವ್ರು ಹೇಳ್ಯಾರ, ಅವ್ರಂಗೆ ನೋಡ್ಬೇಕ್ರಿ ಎಷ್ಟು ದಿಟ್ಟತನದಿಂದ ಹೇಳ್ತಾರೆ. ಹಿಂಗೆ ತೊಡಿ ಬಡದು 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 ಬೈದು ಬಡವ್ರಿ ಅವ್ರು, ಏ ಏನು ಮಾಡ್ತೀವೋ ಹಿಂಗೆ ಅಂತಿದ್ರಿಲ್ಲ ರೀ. ಯಾರು ಇದ್ದಾರೋ ಇರ್ಬೇಕಿಲ್ಲ, ಯಾರೀ ಕೇಳಿದವ್ರು ಅವರು ಹಿಂಗೆ ಅಧಿಕಾರ ವಾಣಿ ರೀ ಅವ್ರದ್ದು. ಅಪ್ಪಗಳು ಕೈ ಮುಗಿದು ಹೇಳಿದ್ರಿ ಇವರು. ಅವ್ರು ಏನು ಮಾಡಿದರು, ಮಾತಿನ ಹೊಡಿತಿದ್ರು ಅವರು, ಹೊಡೆದು 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 ಎಂಥವುದಾನಾದ್ರೂ ಕಿತ್ತು ಕಿತ್ತುಕೊಂಡು ಬಂದ ಬಿಡ್ಬೇಕ್ರಿ. ಹಂಗೆ ಮಾಡ್ತಿದ್ರು, ಅವರಲ್ಲಿ ಒಂದು ಸಾಮರ್ಥ್ಯ ಅಲ್ರಿ. ಒಬ್ಬೊಬ್ಬರದ್ದು ಒಂದೊಂದು ಶಕ್ತಿ ಇರ್ತದೆ ರೀ, ಅವ್ರವ್ರ ಮಾತ, ಅವ್ರ ಇರುವಿಕೆ, ಅವ್ರ ಆಚಾರ ವಿಚಾರಗಳು, ಅವ್ರ ಶಕ್ತಿ ಸಾಮರ್ಥ್ಯ ಒಬ್ಬರಂಗೆ ಒಬ್ಬರು ಇರುವುದಿಲ್ಲ. ಅದಕ್ಕೆ ಅದು ವಾಣಿನೂ ಸುತ್ತಿರಬೇಕು. ಈಗೇನು ದೇಹ ವಾಣಿ ಇನ್ನು ಮನಸ್ಸದ ರೀ, ಭಾಳ ದೊಡ್ಡ ಗದ್ದಲ ಐತಿ ನಿಮ್ಗೆ ಹೇಳ್ತೀನಿ. ನಮ್ಮ ಮನಸ್ಸಿಂದ ಮಳೆ ಬರಂಗೆ ಕಾಣಿಸ್ತದ್ರಿ. ಅದಕ್ಕೆ ಮನಸ್ಸನ್ನು ಅಂದರೆ ಅದು ಭಾಳ ಕೆಟ್ಟದ್ರಿ. ನಿಮ್ಮ ಮನೆಯೇವ ಕಾರಣ ಬಂದ ಮೋಕ್ಷೋ, ಮೋಕ್ಷಕ್ಕೆ ಮತ್ತು ಬಂಧನಕ್ಕೆ ಕಾರಣ ಯಾವುದು ಅಂತಂದ್ರೆ ಮನಸ್ಸ. ಆ ಮನಸ್ಸನ ಈ ಪ್ರಪಂಚವನ್ನು ತನ್ನ ಕಪಿ ಮುಷ್ಟಿಯಲ್ಲಿ ಹಿಡಿದಾದ್ರಿ. ಅದೇನು ಯಾರ ಕೈಯಾಗಿ ಸಿಕ್ಕಿಲ್ಲ, ಯಾರು ಕಾಣಂಗಿಲ್ಲ, ಕಂಡ್ರೆ ನಾವು ಅದನ್ನು ಬಿಡ್ತಾ ಇದ್ದಿಲ್ಲ. ಇವೇನು ಕಾಣ್ತಾ ಹೋಗ್ತಾರೆ, ಯಾವನು ಬಿಟ್ಟಿಲ್ಲ ನಾವು ಕಾಣು ಬಿಟ್ಟಿರಿ. ನೀವು ಏನು ಬಿಟ್ಟಿಲ್ಲ ನೀವು? ಈಗ ಈ ದೇಹ ಕಾಣ್ತತೆ ಅನ್ನೋ ಫೋಟೋ ತೆಗಿತಾರೆ ರೀ, ಮತ್ತು ಈಗ ಮಾತಾಡ್ತೀವನ ರೆಕಾರ್ಡ್ ಮಾಡ್ತಾರೆ, ಮಂದಿ ತೋರಿಸ್ತಾರೆ ಇದನ್ನು. ಆ ಮನಸ್ಸು ಯಾರು ತೋರಿಸ್ತಾರೆ ರೀ? ಯಾರಿಗೆ ಸಿಗ್ತೈತಿಪ್ಪ ಈತನು ಯಾರ್ಯಾರು ನೋಡಿರಿ ಅಂದ್ರೆ ಹೇಳ್ರಿ. ನಾನು ಸಿಗೋದೇ ಇಲ್ಲ ಅದು 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 ಭಗವಂತನ ನಿಸರ್ಗ, ಅದು ಆ ಸೃಷ್ಟಿನ ಹಂಗೆ ಮಾಡೈತ್ರಿ. ಹೌದಲ್ರಿ, ಹೆಂಗೆ ಮಾಡ್ತೈತಿ? ಬದುಕು 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 ಜಿಗಿತದೆ ರೀ, ಅದೇನು ಗೊತ್ತಾಗಲಾರ್ದಂಗೆ ಅದು ಹಿಂಗೆ ಜಿಗಿತೈತಿ. ಅದು ಮನಸ್ಸು ಸ್ಮರಣ ವಿಸ್ಮರಣ, ಸ್ಮರಣ ವಿಸ್ಮರಣ, ಹಂಗೆ ಹಂಗೆ ಹಳಿದೆಲ್ಲ ನೆನಪು ಮಾಡ್ಕೋತ್ಕೊಂತದೆ ರೀ. ಹಳಿದು 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 ಹಿಂದೆಲ್ಲ ಅದದ್ದೆಲ್ಲ ನೆನಪು ಮಾಡ್ಕೋತ ಕೂತ ಅಳತಿರ್ತೈತೆ ರೀ. ಒಬ್ಬರು ಕೂತಾಗಳೋದಲ್ರಿ, ಒಬ್ಬೊಬ್ರು ಅಳತಿರ್ತಾರೆ. ನಾ ಭಾಳ ಬಂದಿನ ನೋಡಿ, ಹೆಂಗೆ ಕಳ್ತೀವಿ ಅಂದ್ರೆ ಹಳಿದು ನೆನಪಾಗಿತ್ತೆ ಅಳತ್ತು ಹೇಳ್ತಾ ನಾವು. 90 ವರ್ಷ ಆಗಿರ್ತಾವ ರೀ, ಹಳಿದು ನೆನಪಾಗ್ತದೆ ರೀ. ಹಳಿದು ಅದನ್ನು ಹಳಿದು ಮರಿದಕ್ಕಾಗಿ ಇದು ಪಾರಮಾರ್ತ ರೀ. ಎಷ್ಟು ನೆನಪು ಮಾಡಿ ಏನು ಮಾಡೋದು ನಮ್ಮಂತ, ಎಷ್ಟು ನೆನಪು ಮಾಡಿ ಸತ್ತು ಹೋಗ್ಯಾವ್ರಿ. ಸ್ಮರಣ ಅದನ್ನು ಅದೇನೈತಿಲ್ಲ ಮನಸ್ಸ. ಆ ಮನಸ್ಸಿನನ್ನು ಇತ್ತ ಹಚ್ಚು ಪರಮಾತ್ಮನ ಸ್ಮರಣಕ್ಕೆ. ಅದು ಅದು ಜಪ, ಅದಕ್ಕೆ ಧ್ಯಾನ ಜಪ ಹತ್ತಿದ್ರೆ ಅದು ವೃತ್ತಿ ಆ ಕಡೆ ಆತು ಅಂತಂದ್ರೆ ಅದು ಒಂದಿಷ್ಟು ಸಮಾಧಾನ ಸಿಗ್ತದೆ.
ಹಿರದ ಇದ್ರೆ ಅದಕ್ಕೆ ಸಮಾಧಾನ ಸಿಗುವುದಿಲ್ಲ. ಹಿಂಗೆ ಮಾಡ್ತೈತೆ ಅದು. ಇಲ್ಲಿ ಕುತ್ತಾಗ ಒಂಥರ ಇರ್ತದೆ ರೀ, ಹೇಳಾಗ ಒಂಥರ ಆಗತಿ. ಈಗ ನಾ ಮಳೆ ಬಂದೈತೆ ಅಂದಿಲ್ಲ, ಅದು ಆ ಕಡೆ ನೋಡ್ಲಾತಿತ್ತು ನೋಡ್ರಿ. ಇನ್ನು ಅದು ಹಂಗೆ ಮಾಡಿಸ್ತದೆ, ಒಳಗೆ ಕುಂಡ್ರಿಸಿ ಹೊಳಸ್ತದೆ ರೀ. ಅದಕ್ಕೆ ಅನಾನುಕೂಲತೆ ಆಗಬಾರ್ದು. ಅದು ಈ ದೇಹಕ್ಕೆ ತನಗೆ ಹೊಂದಿಸ್ಕೊಂಡೈತೆ ಅದು ಮನಸ್ಸು. ನಮ್ಮ ಮನಸ್ಸು ನನ್ನ ಅದು ಒಂದಾಯ್ತು ಕರಿ. ಇಷ್ಟೆಲ್ಲರೂ ಬೇರೆ ಬೇರೆ ತುಂಡು 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 ಆಗ್ಯದ್ರಿ ಶರೀರನು. ಇವೆಲ್ಲ ಒಂದೇ ರೀತಿನದಾವೆ. ಇವೇನದಾವಲ್ಲ, ಎಲ್ಲ ಪಂಚಭೂತದಿಂದ ಅದಾವ ರೀ. ಅವು ನಿಮ್ಮಲ್ಲಿದ್ದು ನಮ್ಮ ಕಡೆ ಅದಾವೆ. ಆದರೂ ನಾವು ಅಷ್ಟಾಟ ಆಟಾಟ ಗುಂಡು ಗುಂಡು ಏನದಾವಲ್ಲ ಇವು, ಅದು ನಮ್ಮದ ನಮ್ಮ ತಲೆಯ ನಮ್ಮ ಕಾಲ. ನಾವು ಹಿಂಗೆ ಮಾಡ್ಕೊಂಡು ನಿಮ್ಮ ನೀವು ಮಾಡ್ಕೊಂಡ್ರಿ. ಅದನ್ನು ರಕ್ಷಣೆ ಮಾಡ್ಬೇಕಾಗ್ತದೆ ಅದು. ಅದಷ್ಟು ಏನೈತಲ್ಲ, ಅದರ ರಕ್ಷಣೆ ನನ್ನ ಹೊಣೆ. ನಮ್ಮ ದೇಹದ ರಕ್ಷಣೆ ನಮ್ಮ ಹೊಣೆ. ಮಜಾ ಭಾಳ ಅದ ರೀ. ನಿಮ್ಮ ದೇಹದ ರಕ್ಷಣೆ ನಿಮ್ಮ ಹೊಣೆ. ಇವೆಲ್ಲ ಏನದಾವಲ್ಲ, ಅಷ್ಟಾಟ ಗೊಳೆ ಮಾಡ್ಕೊಂಡು 90 ವರ್ಷ ಆಗಲಿ 100 ವರ್ಷ ಆಗಲಿ ಅದನ್ನು ಸಾಯ್ತನ ಸಾಯಬಾರ್ದಂದು ಭಾಳ ತರಾಸಾಗತ್ತೆ ಅಂದ್ರೆ ಸುಮ್ಮತಿರ್ತಾರೆ. ಹೋಗ್ವಲ್ದದು ಹೋಗ್ವಲ್ದ್ರಿ, ದೇವ್ರು ಹೋಯ್ವಲ್ಲತ್ತೆ ಅವ್ನು ಗುತ್ತಿಗಿಡ್ದಾನ ಇವ್ರು ನೋಯ್ಲಕ್ಕ. ಅದು ಹೋಗಾಕ ಹೋಗ್ತದೆ ರೀ. ಮತ್ತು ಅವು ಹಂಗೆ ಮಂದಿ ಮುಂದೆ ಹತ್ತಿರ್ತಾನೆ ರೀ. ಮತ್ತು ಹುಡುಗನ ಕರ್ ನಾನು ದವಾಖಾನಿಗೆರಿ ಹೋಯ್ರಿ, ಒಂದೊಂದಾಕ ನಾನು ಬದುಕ್ತನು. ಮನೆಯಾಗ ಭಾಳ ಮಂದಿ ಕೂಡಿದಾಗ ದೇವ್ರು ಒಯ್ಲಿ ಹೋಗಲಿ ಅನ್ನೋದು ರೀ. ಅವ್ನು ಮನೆಯಾಗಿದ್ದಾಗ ಅವ್ರ ಜೀವ ತಿನ್ನೋದು. ಏಯ್ ನಾ ಕರೀರಿ ಡಾಕ್ಟರ್ನ, ಅವ್ರು ಕರ್ಕೊಂಡ್ರಿ ಬರೀ ನನ್ನರೇ ಅಲ್ಲಿ ಒಯ್ರಿ. ಇನ್ನೊಂದು ನಾಲ್ಕದನ್ನ ಇರ್ತಲ್ಲ, ನಾ ಒಂದಿಷ್ಟು ತಿನ್ನಿಸ್ರೋ ಉಣಿಸ್ರೋ ಅನ್ನೋದಲ್ಲ ರೀ. ಹತ್ತಿರ್ತಾರೆ ರೀ, ಹತ್ತಿರ್ತಾರೆ. ಮತ್ತು ಏನು ಒಂಥರ ಆಯ್ತು ರೀ ಇದು ವಿಚಿತ್ರ. ಅದಕ್ಕೆ ಈ ಮನುಷ್ಯನೂ ಶುದ್ಧ ಆಗಬೇಕು. ಕಾಯ ವಾಚ ಮನಸ್ಸ ಇವು ಮೂರು ದೈವಕ್ಕೆ ತ್ರಿಕರಣ ಅಂತ ಕರೀತಾರೆ. ಇವು ಮೂರು ಶುದ್ಧಿದ್ದು ಅಂತಂದ್ರೆ ನಾವು ಸಂತೋಷವಾಗಿ ಬದುಕಾಕ್ತದ್ರಿ. ಇನ್ನೊಬ್ಬರದ್ದು ಮುಟ್ಟಿದ್ದೀವಿ ಅಂದ್ರೆ ದೇಹ ಶುದ್ಧ ಇರೋದಿಲ್ಲ. ಇನ್ನೊಬ್ಬರದ್ದು ಮಂದಿದ ಮಾತಾಡಿ ಸುಳ್ಳು ಹೇಳಿ ಅವ್ರನ್ನ ಮೋಸ ಮಾಡಿ ದ್ರೋಹ ಮಾಡಿ ಸಂಪಾದನೆ ಮಾಡ್ತಿದ್ದಂದ್ರೆ ಆ ಮಾತಿನಿಂದ ಯಾರಿಗೂ ಸಮಾಧಾನ ಇರೋದಿಲ್ಲ. ಇನ್ನೊಬ್ಬರಿಗೆ ಕೆಟ್ಟ ಬಯಸಿ ನಾ ಸಂತೋಷವಾಗಿರ್ತೇನಂದ್ರೆ ಇವು ಯಾವ ಕಾಲಕ್ಕೂ ಸಮಾಧಾನ ಇರೋದಿಲ್ಲ. ನಿಮ್ಗೆ ಹೇಳ್ತೇನೆ, ಮನುಷ್ಯನಿಗೆ ಯಾವ ಕಾಲಕ್ಕೂ ಸಮಾಧಾನ ಇರೋದಿಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡಿ ನಾವು ಚಲೋ ತಂಗಿರ್ತೀವಿ ಅಂತಂದ್ರೆ ಸಾಧ್ಯ ಅದನ್ರಿ. ಹಂಗಿದ್ರೆ ಎಲ್ಲರೂ ಅದನ್ನು ಮಾಡ್ತಿದ್ರಿ. ಈಗ ಮಾಡ್ತಾರೆ, ಅವು ಎಲ್ಲನೂ ಹುಚ್ಚಾಗ್ಯಾವ್ರಿ. ಈಗ ನಮ್ಮ ದೇಶದಾಗ 170 ಮಂದಿ ಹುಚ್ಚರ್ದಾರಂತೆ. ಅಮೇರಿಕದಾಗಿದ್ದು ಮೊದಲು ನಮ್ಮ ಭಾರತ ದೇಶದಾಗ ಅಟ್ಟಾಗ್ಯಾವ. ಏನಾಗೈತೆ ಅಂದ್ರೆ ಮಕ್ಕಳನ್ನೆಲ್ಲ ಕರೆಸಿ ಹೊರದೇಶ ಕಳಿಸ್ಯಾವ್ರಿ. ಇಲ್ಲಿ ಯಾರು ಮುದುಕ ಮುದುಕಿ ಅಡ್ಡ ಇರ್ತಾವೆ. ಸಾಯಾಗ ಸತ್ತು ಒಂದು ಸತ್ತಿದ್ರೆ 3 ದಿನ ಯಾರು ನೋಡಂಗಿಲ್ಲ. ಮೊನ್ನೆ ಬೆಂಗಳೂರದಾಗ 3 ದಿನಕ್ಕೆ 4 ದಿನ ನೋಡಿದ್ದಿಲ್ಲ. ವಾಸನೆ ಬರೋಣ ಅಪಾರ್ಟ್ಮೆಂಟ್ನಾಗ ಯಾರು ಬಗಲ ತೆರೆದು ನೋಡ್ರಿ. ಮಕ್ಕಳಿಗೆ ಶಾಲೆಗೆ ಕಳಿಸಿರ್ಕರೆ ಹೊರದೇಶ ಕಳಿಸ್ಬೇಡ್ರಿ, ಹೊರದೇಶಕ್ಕೆ ಕಳಿಸ್ಬೇಡ್ರಿ. ನನ್ನ ಅಭಿಪ್ರಾಯ ಹೇಳ್ತಾನೆ, ನೀವು ಬೇಕಾದ ಮಾಡೋರೆ ಯಾದಕ್ಕೆ ಕಳಿಸ್ತೀರಿ? ರೊಕ್ಕಕ್ಕಾಗೆಲ್ಲೋದನ್ನ ನಿಮಗಾರ ಏನ್ರಿ? ನಮ್ಮ ಭಾರತ ದೇಶದಾಗ ಏನು ಕಡಿಮೆ ಐತಿ? ನಿಮ್ಮಲ್ಲಿ ಯಾವ ಸಂಪತ್ತಕ್ಕೆ ಕೊರತೆ ಐತಿ? ಯಾವ ದೇಶಕ್ಕೆ ಕಳಿಸಿ ಏನು ಮಾಡೋರಿ? ಆಸ್ಟ್ರೇಲಿಯಾಗೆ ಕಳಿಸ್ರಿ, ಅಮೇರಿಕ, ಫ್ರಾನ್ಸ್, ಜರ್ಮನ್, ಜಪಾನ್, ಏನೋ ಮಾಡಿದ್ರಿ. ನಿಮಗೆ ಮನೆಯೊಂದು ಅಲ್ಲಿ ಮುದುಕ ಸುಮ್ಮನೆ ನಿಮ್ಗೆ ಹೇಳ್ತಾನೆ. ನಿಮಗೆಲ್ಲ ಗೊತ್ತು, ಪೇಪರ್ದಾಗ ನೋಡಿರ್ಬೇಕ್ರಿ. ಅವ ಪುನಃ ನಾವು ಗೋಕಾಕದಾಗ ಸತ್ತವ ಬಂದು ದವಾಖಾನೆಗೆ. 30 ಕೋಟಿ ಆಸ್ತಿ ಅವಂದು ಮಗಳು ಇದ್ರಾಗಿದ್ಲ. ಅವ ಅಮೇರಿಕದಾಗ ಮಗ ಇದ್ದ, ಮಗಳು ಇಲ್ಲಿ ಅಲ್ಲಿ ಆಫ್ರಿಕಾದಾಗ. ಅವು ಅವ ಮಗ ಫೋನ್ ಹತ್ತಲಿಲ್ಲ, ಮಗಳಿಗೆ ಫೋನ್ ಆಯಿತು. ಸತ್ತಿದ್ರೆ ಸುಡ್ರಿ ಬೇಕಾರೆ ಏನು ಮುಗಿರಿ ಹೇಳ್ರಿ ಅಂದಕ್ಕೆ. ಇಂಥ ಮಕ್ಕಳ ತಗೊಳ್ಳಿ, ಏನು ಮಾಡ್ತೀರಿ? ಯಾಕೆ ಹಡಿತೀರಿ ಅದನ್ನ? ಬಂದು ನೋಡೋಕೆ ನನ್ನ ಮಗ ಅಮೇರಿಕದ, ಫ್ರಾನ್ಸ್, ಜರ್ಮನಿ, ಜಪಾನ್ದಾಗ. ಯಾವ ದೇಶದಾಗಿದ್ದು ನಿಮಗೇನು ಬರ್ತೀರಿ? ಎಲ್ಲ ಅಲ್ಲಿ ಹಿಂಗೈತಿ, ಇದೇ ಪಾಡಿದೆ ಇಲ್ಲಿ. ಅಲ್ಲಿ ಇದಕ್ಕಿಂತ ಹೊಲಸೆ ಇರ್ತೈತೆ ರೀ, ಗಟಾರದಾಗಿರೋದು. ಅಲ್ಲಿ ಅಂತ ದೊಡ್ಡ ದೊಡ್ಡ ಸಿಟಿ ಒಳಗಿರೋದು, ಬೆಂಗಳೂರಾಗಿರೋದು ಅಂದ್ರೆ ಗಟಾರದಾಗಿರೋದು ರೀ. ನಾನು ನೋಡಿ ನಿಮ್ಗೆ ಹೇಳ್ತೇನೆ, ಅವಕ್ಕೆ ಗಾಳಿ ಸುದ್ದಿಲ್ಲ, ನೀರು ಸುದ್ದಿಲ್ಲ, ವಾತಾವರಣ ಸರಿ ಇಲ್ಲ. ಹಿಂಗೆ ಹಿಂಗೆ ಹಾದ ಬಂದ್ರೆ ಮೇನ್ ಬೆಳ್ಳನ ಅರ್ವಿ ಹಾಕೊಂಬಂದ್ರೆ ಮೇಯೆಲ್ಲ ಹೊಲಸ್ ಕರ್ರಗಾಗಿಬಿಡ್ತಾವೆ. ನೀವೇನು ಈ ನೋಡ್ಬೇಕ್ರೆ, ಬೆಂಗಳೂರದಾಗ ಎಲ್ಲಕ್ಕೂ ಥರ ಎಲ್ಲ ರೋಗ ಐತೆ ರೀ. ಹೆಚ್ಚು ರೋಗ ಎಲ್ಲಿಲ್ಲ, ಅದು ದೊಡ್ಡ ದೊಡ್ಡ ಸಿಟಿಗಳದು. ಮುಂಬೈಯ ಈ ದೊಡ್ಡ ದೊಡ್ಡ, ಕಲ್ಕತ್ತಾ, ಬೆಂಗಳೂರ, ಚೆನ್ನೈಯ, ಈ ದಿಲ್ಲಿಯಾಗದು ಹುಗಿನ ಮುರುಮುರ್ದು ನಾವು ವಿಮಾನ ಇಳಿದಿಲ್ಲ ರೀ, ಹಂಗೆ ಹುಗಿರ್ತದೆ. ಅದಕ್ಕೆ ನೀವೆಷ್ಟು ಆರಾಮದಿರಿ? ಬಿಜಾಪುರದಾಗ ಇದ್ದರೂ ಭಾಳ ಚಲೋ ಅದ ರೀ. ವಿಜಯಪುರದಾಗ ನಾವು ನಿಮ್ಗಿಂತ ಆರಾಮದೀವಿ, ಆರಾಮದೀವಿ ರೀ. 2 ರೊಟ್ಟಿ ಕೊಡ್ತಾರೆ, ತಿಂತೀವಿ ಆರಾಮ. ಗಾಳಿ ಬೀಸ್ತತಿ, ಗಿಡ ಹತ್ತಿ ಗಿಡ ಅಪ್ಪಳು ಬಂದಿರ ನೋಡ್ಯಾರ. ಬುದ್ಧಿ ಜವರ ಭಾಳ ಸಲ ಇದ್ರ ಅಲ್ಲಿ ಬಂದು ಬಂದ ಗಿಡ ಹಚ್ಚಂದ್ರು ಹಚ್ಚಿದ್ದೀವಿ, ಆಶ್ರಮ ಕಟ್ಟಂದ್ರು. ಅವ್ರು ನನಗೆ ಏನು ಬರ್ದು, ನನಗೇನು ಗೊತ್ತಿಲ್ಲ ರೀ. ಎಲ್ಲ ಅವರ ಮಾಡಿದ್ರು, ಸನ್ಯಾಸಿ ಆಗಿದ್ರು ಸನ್ಯಾಸಿನ ಮಾಡಿದ್ರು. ನನಗೆ ಅಲ್ಲಿ ಅವ್ರದ್ದು ಏನು ತಲೆಯಾಗಿತ್ತು, ಏನು ನಾ ತಿಳ್ಕೊ ಅವ್ರು ಹೇಳೋರು ನನಗೆ ಹೇಳ್ರೆ. ನೀವು ತಿಳ್ಕೊಂಡಾಗ ನಾವು ಒಟ್ಟ ಇಲ್ಲ ಅಂತ ಹೇಳಿದ್ರು ಅವ್ರವ್ನು. ಇಲ್ರಿಪ್ಪ ನಮಗೇನು ಹೆಂಗೇನು ಏನು ಹಂಗಿಲ್ಲ. ಪ್ರಿಯ ಗಂಗೆ ನಿನಗೇನು ಬೇಕು?